ವೆಂಕಟೇಶ್ ಅಯ್ಯಂಗಾರ್. ಜನಿಸಿದ್ದು ತಮಿಳು ಭಾಷಿಕ ಕುಟುಂಬದಲ್ಲಿ, ಓದಿದ್ದು ಎಂಎ ಇಂಗ್ಲಿಷ್. ಆದರೆ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗೆ ಸಾಟಿಯೇ ಇಲ್ಲ. ಮಾಸ್ತಿಯವರು ಕನ್ನಡಿಗರ ಆಸ್ತಿಯಾದರು. ಅವರ ಬದುಕು, ಅವರ ಸಾಧನೆ ನಿಜಕ್ಕೂ ಕನ್ನಡಿಗರ ಹೆಮ್ಮೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಜನಿಸಿದ್ದು 1891 ಜೂನ್ 6ನೇ ತಾರೀಕು ಕೋಲಾರ ಜಿಲ್ಲೆ ಮಾಲೂರು ಸಮೀಪದ ಮಾಸ್ತಿ ಎನ್ನುವ ಪುಟ್ಟ ಗ್ರಾಮದಲ್ಲಿ. ಮಾಸ್ತಿಯವರ ಕುಟುಂಬ ಒಂದು ಕಾಲಕ್ಕೆ ಶ್ರೀಮಂತಿಕೆಯಲ್ಲಿ ಮುಳುಗೆದ್ದಿತ್ತು. ಕೊಡುಗೈ ದಾನಿಗಳ ವಂಶ ಎಂದೇ ಕರೆಸಿಕೊಂಡಿತ್ತು. ಆದರೆ ಮಾಸ್ತಿಯವರು ಮಾತ್ರ ತುತ್ತು ಅನ್ನಕ್ಕೂ ಪರಿತಪಿಸಬೇಕಾಗಿ ಬಂದಿತ್ತು ವಿಧಿಯಾಟ. ಕಷ್ಟದಲ್ಲೂ ಮಾಸ್ತಿಯವರು ವಿದ್ಯಾಭ್ಯಾಸವನ್ನ ನಿಲ್ಲಿಸಲಿಲ್ಲ. ಮದ್ರಾಸಿನಲ್ಲಿ ಇಂಗ್ಲಿಷ್ ಎಂಎ ಮಾಡಿದ ಅವರು ಚಿನ್ನದ ಪದಕವನ್ನೇ ಪಡೆಯುತ್ತಾರೆ. ಮೈಸೂರು ಸಿವಿಲ್ ಪರೀಕ್ಷೆಗೆ ಕುಳಿತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನೇ ಗಳಿಸುತ್ತಾರೆ. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕವಾಗ್ತಾರೆ. ಸರ್ಕಾರಿ ಕೆಲಸ ಅವರ ವೃತ್ತಿ, ಕನ್ನಡ ಸಾಹಿತ್ಯ ಅವರ ಪ್ರವೃತ್ತಿ. ಸಣ್ಣ ಕಥೆಗಳು, ನೇಳ್ಗತೆಗಳು, ಕಾವ್ಯ, ಕಾದಂಬರಿ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ, ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಕೊಡುಗೆ ಅಪಾರ. 1910 ರಚಿಸಿದ ರಂಗನ ಮದುವೆ ಮಾಸ್ತಿಯವರ ಮೊದಲ ಕಥೆ. ಅಲ್ಲಿಂದ 1985 ರಚಿಸಿದ ಕೊನೆಯ ಕಥೆಯಾದ ಮಾತುಗಾರ ರಾಮಣ್ಣವರೆಗೂ ಅವರ ಪ್ರತಿ ಕಥಾ ಸಾಹಿತ್ಯದಲ್ಲೂ ಜೀವನದ ನೈಜ ಸಂಗತಿಗಳಿಗೆ ಒತ್ತು ಕೊಟ್ಟಿದ್ದಾರೆ, ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚಿಸಿದ ಕಾಕನಕೋಟೆ ನಾಟಕ ಕನ್ನಡ ಚಿತ್ರರಂಗದಲ್ಲೊಂದು ಮೈಲಿಗಲ್ಲಾಗಿದೆ. 7 ದಶಕಗಳ ಕಾಲ ಕನ್ನಡ ಸಾರಸ್ವತ ಲೋಕವನ್ನ ತಮ್ಮ ನಿರಂತರ ಕಾಯಕದಿಂದ ಶ್ರೀಮಂತಗೊಳಿಸಿದ ಮಾಸ್ತಿ ಕೇವಲ ಕನ್ನಡದ ಆಸ್ತಿಯಲ್ಲ, ಇಡೀ ಭಾರತೀಯ ಸಾಹಿತ್ಯ ಲೋಕದ ಆಸ್ತಿ. ಮಾಸ್ತಿಯವರ ಮಾತೃಭಾಷೆ ತಮಿಳಾಗಿದ್ರು ಅವರ ಹೃದಯದ ಭಾಷೆ ಕನ್ನಡವಾಗಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯ ಪದ ಬಳಕೆ ಮಾಡಬೇಕು ಅಂತ ಮೊಟ್ಟ ಮೊದಲು ಆಗ್ರಹಿಸಿದವರು ಇದೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಜನಸಾಮಾನ್ಯರಿಗೂ ಸರ್ಕಾರದ ಕಾನೂನು ಕಟ್ಟಳೆಗಳ ಅರಿವಿರಬೇಕು, ಹೀಗಾಗಿ ಸರ್ಕಾರದ ಎಲ್ಲ ನಿಯಮಗಳು ಕನ್ನಡದಲ್ಲೇ ಇರಬೇಕು ಅಂತ ಪ್ರತಿಪಾದಿಸಿದವರು. ಕನ್ನಡ ಕೇವಲ ವ್ಯಾವಹಾರಿಕ ಭಾಷೆಯಾಗದೆ ಆಡಳಿತದಲ್ಲೂ ಕನ್ನಡವನ್ನ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದರು. ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಮಾಸ್ತಿಯವರು ಸರಂ ವಿಶ್ವೇಶ್ವರಯ್ಯನವರೊಂದಿಗೆ ಕೆಲಸ ಮಾಡಿದ್ರು. ಡಿವಿಷನ್ ಆಫೀಸರ್ ಆಗಿ, ಮ್ಯಾಜಿಸ್ಟ್ರೇಟ್ ಮತ್ತು ಕಂಟ್ರೋಲರ್ ಆಗಿ, ಡೆಪ್ಯೂಟಿ ಕಮಿಷನರ್ ಆಗಿ, ಎಕ್ಸಸೈಸ್ ಕಮಿಷನರ್ ಆಗಿ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಎಷ್ಟಾಗಿಯೂ ಅವರು ತಮ್ಮ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿದ್ದು ಮಾತ್ರ ಕನ್ನಡ ಸಾಹಿತ್ಯದಲ್ಲಿ. ಈ ಎಲ್ಲ ಕಾರಣಗಳಿಂದಲೇ ಮಾಸ್ತಿಯವರು ಕನ್ನಡದ ಆಸ್ತಿಯಾಗಿದ್ದು, ಅವರ ಕನ್ನಡ ಪ್ರೇಮವನ್ನ ಮೆಚ್ಚಿದ್ದ ಅಂದಿನ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಸ್ತಿಯವರಿಗೆ ರಾಜಸೇವಾ ಪ್ರಸಕ್ತ ಎನ್ನುವ ಬಿರುದನ್ನು ನೀಡಿದ್ರು. ಮಾಸ್ತಿಯವರ ಬಗ್ಗೆ ಒಂದು ಸಂಗತಿಯನ್ನ ಹೇಳಲೇಬೇಕು. 1983 ಮಾಸ್ತಿಯವರು ತಮ್ಮ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಳ್ತಾರೆ. ಅದು ಕನ್ನಡಕ್ಕೆ ಸಂದಂತಹ 4ನೇ ಜ್ಞಾನಪೀಠ ಪ್ರಶಸ್ತಿಯಾಗಿತ್ತು. ಆ ಸಂದರ್ಭದಲ್ಲಿ ಪತ್ರಕರ್ತರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಸರ್, ನಿಮಗಿಂತ ಕಿರಿಯರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದ ನಂತರ ನಿಮಗೆ ಬಂದಿದೆ, ಈ ಬಗ್ಗೆ ನಿಮಗೆ ಬೇಸರವಿಲ್ಲವೇ? ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿ ಮಾಡಿದರೆ ಮೊದಲು ಕೊಡುವುದು ಚಿಕ್ಕವರಿಗೆ. ಆ ಪುಟ್ಟ ಮಕ್ಕಳು ಸಂತೋಷಪಟ್ಟ ಮೇಲೆ ಮನೆಯ ಹಿರಿಯರು ತಿನ್ನುತ್ತಾರೆ, ಇಲ್ಲೂ ಅಷ್ಟೇ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸಮಾಜದಿಂದ ಏನನ್ನೂ ಬಯಸಲಿಲ್ಲ. ಅವರು ಬಯಸಿದ್ದು ಒಂದೇ, ಕನ್ನಡದ ಸಾರ್ವಭೌಮತ್ವ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಬೇಕು, ಕನ್ನಡವೇ ಮೊದಲಿರಬೇಕು,
ಕನ್ನಡವೇ ಎಲ್ಲರ ಕುಲವಾಗಬೇಕು ಎಂಥದ್ದೊಂದು ಆಲೋಚನೆಯನ್ನ ಬಿತ್ತಿದ ಮಾಸ್ತಿಯವರು ಎಂದಿಗೂ ಎಂದೆಂದಿಗೂ ಕನ್ನಡದ ಆಸ್ತಿಯೇ ಹೌದು.